ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಸುವರ್ಣ ಕರ್ನಾಟಕ 2023 ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 68ನೇ ಕನ್ನಡ ರಾಜ್ಯೋತ್ಸವ ಆಚರಣೆಗಾಗಿ ತಳಿರು ತೋರಣಗಳಿಂದ ಸಿಂಗರಿಸಿದ್ದ ಎಐಟಿ ಕಾಲೇಜು ನೋಡುಗರ ಕಣ್ಮನ ಸೆಳೆಯಿತು. ಕಾಲೇಜು ಆವರಣದಲ್ಲಿ ನಡೆಸಿದ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಸೇರಿದಂತೆ ವಿವಿಧ ಗಣ್ಯರು ಉದ್ಘಾಟಿಸಿ ಮಾತನಾಡಿದರು. ಸುವರ್ಣ ಕರ್ನಾಟಕ ಸಂಭ್ರಮ 2023 ಸವಿನೆನಪಿಗಾಗಿ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವದ ಮುಖ್ಯ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ, ಕನ್ನಡದ ಹೆಗ್ಗಳಿಕೆಯ ಬಗ್ಗೆ. ನಮಗೆಲ್ಲ ಗೊತ್ತಿದೆ, ಕನ್ನಡ 2000 ವರ್ಷಗಳಿಗೂ ಮಿಕ್ಕಿ ಇತಿಹಾಸವನ್ನು ಹೊಂದಿದೆ. ಆದಿಕವಿ ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋ ಅದ್ಭುತವಾದ ವಾಕ್ಯವನ್ನು ಇಡೀ ಸಮಾಜಕ್ಕೆ ಕೊಟ್ಟ ಪಂಪ ಕನ್ನಡ ನಾಡು ನುಡಿಯ ಬಗ್ಗೆ ಮಾತಾಡ್ತಾ ಏನು ಹೇಳ್ತಾನೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಕನ್ನಡ ನಾಡು ಎಂಥದ್ದು, ಎಷ್ಟು ಶ್ರೇಷ್ಠ, ಇಲ್ಲಿ ಮನುಷ್ಯರಾಗಿ ಬದುಕಬೇಕಾದ್ರೆ ಹೇಗಿರಬೇಕು ಅನ್ನೋ ಮಾತನ್ನು
ಪಂಪ ಮಹಾಕವಿ ಹೇಳ್ತಾನೆ. ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳಿಗಾಗರವಾದ ಮಾನಿಸರೇ ಮಾನಿಸರಂತವರಾಗಿ ಪುಟ್ಟಾಲೇನಾಗಿಯೂ ಮೇನ್ ತೀರ್ಥಪುದೆ ತೀರದೊಡಂ ಮರಿದುಂಬೆಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತಾನೆ. ಅಂದರೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿರಬೇಕು ಅಂತ. ಅಂಥ ಮಹಾಕವಿ ಮಹಾಕವಿಯೇ ಪಂಪ, ರನ್ನ, ಜನ್ನ, ಪೊನ್ನ, ಇತ್ತೀಚಿನ ರಾಷ್ಟ್ರಕವಿ ಕುವೆಂಪುವರು. ಕನ್ನಡ ಭಾಷೆ ಎಷ್ಟು ಬೆಳೆದಿದೆ, ಕನ್ನಡ ಭಾಷೆ ಎಷ್ಟು ಪ್ರಾಚೀನವಾಗಿದೆ, ಅದರ ಇತಿಹಾಸ ಏನು, ಅದರ ಹೆಗ್ಗಳಿಕೆ ಏನು ಅನ್ನೋದು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗಿದೆ. ಯಾಕಂದರೆ ಕನ್ನಡ ಅಂದರೆ ಅದು ಬರೀ ನುಡಿಯಲ್ಲ, ಕನ್ನಡ, ಕನ್ನಡಿಗ, ಕರ್ನಾಟಕ, ಇದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡಬೇಕಾಗ್ತದೆ. ಹಾಗಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಕನ್ನಡವೇನೆ ಕುಣಿದಾಡುವುದೆನ್ನಿದೆ. ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಅಂದರೆ, ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿವರಗಳ ಮಳೆ ಗರೆಯುವನು ಅಂತಾರೆ. ಅಂದರೆ ದೇವರ ಹತ್ರ ಏನಾದರೂ ವರ ಕನ್ನಡದಲ್ಲಿ ಕೇಳಿದ್ರೆ ಆಗಿ ಕೊಡ್ತಾನೆ ಅಂತ. ವರಗಳ ಮಳೆಗರೆಯುವನು ಅಂತ ಅಷ್ಟು ಪ್ರೀತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡದ ಬಗ್ಗೆ ಮಾತಾಡ್ತಾರೆ. ಹಾಗೆಯೇ ನಮ್ಮ ಅನೇಕ ಕವಿಗಳು ಹರಿದು ಹಂಚು ಹೋಗಿದ್ದ ಈ ಕರ್ನಾಟಕ ಪ್ರದೇಶಗಳು, ಕನ್ನಡ ನಾಡು, ಇದನ್ನೆಲ್ಲ ಒಟ್ಟುಗೂಡಿಸಿ ಅಖಂಡ ಕರ್ನಾಟಕ ಅನ್ನೋ ಪರಿಕಲ್ಪನೆಯಡಿ ಕರ್ನಾಟಕವನ್ನು ಒಂದು ಮಾಡಬೇಕು ಅಂತ ಬಹಳಷ್ಟು ಕನ್ನಡದ ಖ್ಯಾತ ಕವಿಗಳು, ಹೋರಾಟಗಾರರು ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲ ಈ ಕನ್ನಡ ರಾಜ್ಯೋತ್ಸವ ದಿವಸ ನಾವು ಅತ್ಯಂತ ಪ್ರೀತಿಯಿಂದ ನೆನೆಸ್ಕೋಬೇಕಾಗುತ್ತೆ. ಫೋಡಿನ್ ಕಿಟ್ಟಲ್ಲವ್ರನ್ನ ನೆನೆಸ್ಕೋಬೇಕಾಗ್ತದೆ. ಜರ್ಮನಿಯಿಂದ ಬಂದು ಕನ್ನಡದಲ್ಲಿ ನಿಘಂಟನ್ನು ಮುದ್ರಿಸ್ತಾನೆ, ಕನ್ನಡ ನಿಘಂಟನ್ನು ತಯಾರಿಸ್ತಾನೆ. ಎಷ್ಟು ಭಾಷೆಗಳು, ಎಷ್ಟು ಇಂಗ್ಲೀಷ್ ಭಾಷೆ ಗೊತ್ತಿದ್ರು ಕನ್ನಡದಲ್ಲಿ ಬಂದು ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡಿ ಇಡೀ ಕರ್ನಾಟಕ ಸುತ್ತಾಡಿ ಕನ್ನಡದ ನಿಘಂಟನ್ನು ತಯಾರು ಮಾಡ್ತಾನೆ ಅಂದರೆ ಆ ಕಿಟ್ಟಲ್ ಕೂಡ ನಮಗೆ ಅತ್ಯಂತ ಪ್ರಮುಖ ವ್ಯಕ್ತಿಯಾಗ್ತಾನೆ. ಹಾಗಾಗಿ ಕಿಟ್ಟಲ್ ಇರ್ಬೋದು, ರಾಷ್ಟ್ರಕವಿ ಕುವೆಂಪು ಇರ್ಬೋದು, ಮಹಾಕವಿಯಿಂದ ಬೇರೆ ಬೇರೆ ಎಲ್ಲ ಕನ್ನಡಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಕನ್ನಡದ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದುಕೊಂಡ ಆ ಎಲ್ಲ ಮಹನೀಯರನ್ನು ಈ ದಿನ ನೆನೆಸ್ಕೊಂಡು ನಾವು ಕನ್ನಡದ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮುಂದೆ ಹೇಗೆ ಸಾಗಬೇಕು. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಗಡಿ ಸಮಸ್ಯೆ ಇದೆ, ಜಲ ಸಮಸ್ಯೆ ಇದೆ, ಅಥವಾ ಇನ್ನೂ ಬೇರೆ ಬೇರೆ ಭಾಷಿಕರ ಸಮಸ್ಯೆಗಳಿದೆ. ಈ ಎಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು ಹೇಗೆ, ಇದಕ್ಕೇನಾದರೂ ದಾರಿ ಕಾಣಿಸ್ಬೇಕಲ್ಲ. ಹಾಗಾಗಿ ಬಹಳಷ್ಟು ಕನ್ನಡಿಗರು, ಕನ್ನಡ ಅಭಿಮಾನಿಗಳು ಈ ಇದರ ಬಗ್ಗೆ ಧ್ವನಿ ಎತ್ತುತ್ತಾನೆ ಇದ್ದಾರೆ. ಆದರೂ ಕೂಡ ಸಮಸ್ಯೆಗಳೆಲ್ಲ ನಾವು ನಿವಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ಬೋದು, ಆದರೆ ಕನ್ನಡ ಪರ ಹೋರಾಟಗಾರರು ಈ ಕನ್ನಡ ಜ್ವಲಂತ ಸಮಸ್ಯೆಗಳು ಬಂದಾಗ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಆ ಕನ್ನಡ ಪರ ಹೋರಾಟಗಾರರು ಕೂಡ ನಮ್ಮಂಥ ವಿದ್ಯಾರ್ಥಿಗಳು, ನಾವು ಇಂಥ ಕನ್ನಡ ಪರ ಚಳುವಳಿಗಳಲ್ಲಿ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ಗೆ ಸೀಮಿತ ಆಗಬಾರದು, ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಅನ್ನೋದೇ ನಮ್ಮ ಆಶಯ. ಹಾಗಾಗಿ ಈ ದಿನ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ನಾವು ಏರ್ಪಾಡು ಮಾಡಿದ್ದೇವೆ. ಈ ಸಂಭ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಈಗ ನಮ್ಮ ಆಶಯ ಒಂದೇ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಕನ್ನಡೇತರರನ್ನು ಕೂಡ ನಮ್ಮ ಜೊತೆಯಲ್ಲಿ ಸೇರಿಸಿಕೊಂಡು ಕನ್ನಡ ಬರದೇ ಇರೋರಿಗೆ ಕನ್ನಡವನ್ನು ಕಲಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡದ ಘನತೆಯನ್ನು, ಕನ್ನಡದ ಹೆಗ್ಗಳಿಕೆಯನ್ನು ಅವರಿಗೆ ಹೇಳಿಕೊಟ್ಟು ಕನ್ನಡವದ ಕನ್ನಡಮ್ಮನ ತೇರನ್ನು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ಹಾಗಾಗಿ ಕನ್ನಡದ ತೇರನ್ನು ಎಳೆಯಲಿಕ್ಕೆ ಎಲ್ಲರೂ ಒಟ್ಟಾಗಿ ಬನ್ನಿ, ನೀವು ಕೂಡ ಬನ್ನಿ ನಮ್ಮ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಅಂತ ಹೇಳ್ತಾ ನಿಮಗೂ ಕೂಡ ಈ ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಇದೇ ವೇಳೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು.